हेलो एवरीबडी, नानु सुमना भी समर्थ भारत यूट्यूब चैनल के हार्दिक स्वागत। सो होद वीडियो दली नान ऑलरेडी हेली देने निम्गे नानु पद्मा अवार्ड्स नु बग्गे मुंदिना वीडियो गड़ली नानु प्रश्ने गड़नु हाकते ने अंत हेली बिटु। सो आ निट्टिनली केलव प्रश्ने गड़नु पद्मा प्रशस्ति गड़िगे संबंधित केलव स्टेटमेंट टाइप प्रॉब्लम्स गड़नु इवत्तिना तरगति गड़ली नानु डिस्कस माड्तेने। सो इष्टवरेगे यारु समर्थ भारत यूट्यूब चैनल गे सब्सक्राइब माड़लिल्ल दयविट्टु सब्सक्राइब माड़ी अंत हेळ्ता ऐ विल स्टार्ट मै सेशन। सो स्क्रीन अल्ली निमगे काण्ता इदे फस्ट क्वेश्चन, ಮೂರು ಸ್ಟೇಟ್ಮೆಂಟ್ಗಳಿವೆ ರಿಲೇಟೆಡ್ ಟು ಪದ್ಮ ವಿಭೂಷಣ್. ಸೊ ಪದ್ಮ ಅವಾರ್ಡ್ಸ್ಗಳಲ್ಲಿ ಪದ್ಮ ವಿಭೂಷಣ್, ಪದ್ಮಭೂಷಣ್ ಮತ್ತು ಪದ್ಮಶ್ರೀ ಅಂತ ಮೂರು ಅವಾರ್ಡ್ಸ್ಗಳು ಬರುವಂಥದ್ದು, ಮೂರು ಕ್ಯಾಟಗರಿ ಆಫ್ ಅವಾರ್ಡ್ಸ್. ಸೊ ಪದ್ಮ ವಿಭೂಷಣ್ಗೆ ಸಂಬಂಧಿಸಿದ ಮೂರು ಸ್ಟೇಟ್ಮೆಂಟ್ಗಳನ್ನು ನಿಮಗೆ ಸ್ಟೇಟ್ಮೆಂಟಲ್ಲಿ ನೀವು ಕಾಣ್ಬೋದು, ಐ ಮೀನ್ ಸ್ಕ್ರೀನಲ್ಲಿ ನೀವು ಕಾಣ್ಬೋದು. ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿದೆ, ಇಟ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ರಿಪಬ್ಲಿಕ್ ಆಫ್ ಇಂಡಿಯಾ. ಇದು ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳ್ತಾ ಇದೆ ಸ್ಟೇಟ್ಮೆಂಟ್ ಒಂದು. ಎರಡನೇದು, ದಿ ಅವಾರ್ಡ್ ವಾಸ್ ಇನ್ಸ್ಟಿಟ್ಯೂಟೆಡ್ ಆನ್ ಜಾನ್ 2nd 1954. ಜನವರಿ 2, 1954 ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ಹಾಗೂ ಮೂರನೇದಾಗಿ, ದಿಸ್ ಅವಾರ್ಡ್ ಈಸ್ ಗಿವನ್ ಟು ಎಕ್ಸೆಪ್ಷನಲ್ ಆ್ಯಂಡ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್. ಸೊ ಈ ಪ್ರಶಸ್ತಿಯನ್ನು ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಳಿಗೆ ನೀಡಲಾಗ್ತಾ ಇದೆ ಅಂತ ಹೇಳಿಬಿಟ್ಟು ಮೂರು ಸ್ಟೇಟ್ಮೆಂಟ್ಗಳು ಇಲ್ಲಿ ಇದೆ. ಸೊ ಇದರಲ್ಲಿ ಕರೆಕ್ಟ್ ಉತ್ತರವನ್ನು ನೀವು ಆಯ್ಕೆ ಮಾಡ್ಕೊಬೇಕು. ಸೊ ಇಲ್ಲಿ ಆಪ್ಷನ್ ಎ, ಮೂರೂ ಸ್ಟೇಟ್ಮೆಂಟ್ಗಳು ಕೂಡ ಖಂಡಿತವಾಗಿ ಕರೆಕ್ಟ್ ಆಗಿದೆ. ಯಾಕಂತ ಹೇಳಿದರೆ ಡೆಫಿನೆಟ್ಲಿ ಭಾರತ ರತ್ನ ಆದ ನಂತರ ಪದ್ಮ ವಿಭೂಷಣ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆ್ಯಂಡ್ ಡೆಫಿನೆಟ್ಲಿ ಇಟ್ ವಾಸ್ ಇನ್ಸ್ಟಿಟ್ಯೂಟೆಡ್ ಆನ್ ಜನವರಿ 2nd. ಹಾಗೂ ಈ ಅವಾರ್ಡನ್ನು ವಿಶಿಷ್ಟ ಮತ್ತು ಅಸಾಧಾರಣ ಸೇವೆಗೈದಂಥ ಇಂಡಿವಿಜುವಲ್ಸ್ಗೆ ಕೊಡ್ತಾರೆ. ಆ್ಯಂಡ್ ಇಟ್ ಡಸ್ ನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ರೇಸ್, ಆಕ್ಯುಪೇಷನ್, ಪೊಸಿಷನ್ ಆರ್ ಸೆಕ್ಸ್. ಆ್ಯಂಡ್ ಸತ್ಯೇಂದ್ರನಾಥ್ ಬೋಸ್ ಇರ್ಬೋದು, ಜಾಕಿರ್ ಹುಸೇನ್ ಇರ್ಬೋದು, ಬಾಲಾ ಸಾಹೇಬ್ ಗಂಗಾಧರ್ ಖೇರ್, ನಂದಲಾಲ್ ಬೋಸ್ ಇವರೆಲ್ಲ ಈ ಒಂದು ಪ್ರಶಸ್ತಿಯ ಮೊದಲಿಗೆ ಭಾಜನರಾದವರು ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ದೇ ಆರ್ ದ ಫಸ್ಟ್ ರಿಸಿಪಿಯೆಂಟ್ ಆಫ್ ದಿ ಅವಾರ್ಡ್ಸ್ ಇನ್ 1954. ಸೊ ಆ ನಿಟ್ಟಿನಲ್ಲಿ ನೋಡುವಾಗ ಆ ಮೂರು ಸ್ಟೇಟ್ಮೆಂಟ್ಗಳು ಕೂಡ ಡೆಫಿನೆಟ್ ಆಗಿ ಕರೆಕ್ಟ್ ಆಗಿರುವಂಥದ್ದು ಪದ್ಮ ವಿಭೂಷಣ್ಗೆ ಸಂಬಂಧಿಸಿದಾಗಿ. ಈಗ ನಮ್ಮ ಎರಡನೇ ಸ್ಟೇಟ್ಮೆಂಟ್ ಕ್ವೆಶ್ಚನ್, ಇದು ಇತ್ತೀಚೆಗೆ ನಡೆದಂಥ ಒಂದು ವಿದ್ಯಮಾನಕ್ಕೆ ಸಂಬಂಧಿಸಿದ್ದು. ಇನ್ ದ ಇಯರ್ 2021 ದಿಸ್ ಅವಾರ್ಡ್ ವಾಸ್ ಗಿವನ್ ಟು, 2021 ಈ ಪ್ರಶಸ್ತಿಯನ್ನು ಯಾರಿಗೆಲ್ಲ ನೀಡಲಾಯಿತು? ಐದು ಹೆಸರುಗಳನ್ನು ಇಲ್ಲಿ ಕಾಣ್ಬೋದು. ಅವರಿಗೆ ಆ ಪ್ರಶಸ್ತಿ ಸಿಕ್ಕಿದಂಥ, ಪದ್ಮ ಅವಾರ್ಡ್ಸ್ಗಳು ಸಿಕ್ಕಿದಂಥ ಕ್ಷೇತ್ರ ಮತ್ತು ಅವರಿರುವಂಥ ಒಂದು ಪ್ರದೇಶಕ್ಕೆ ಸಂಬಂಧಿಸಿದ, ಅಂದರೆ ರಾಜ್ಯ ಅಥವಾ ದೇಶವನ್ನು ನೀವು ಗುರುತಿಸಿಕೊಂಡು ಕರೆಕ್ಟ್ ಆಗಿರುವಂಥ ಆಯ್ಕೆಯನ್ನು ಮಾತ್ರ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಶಿನ್ಜೋ ಎಬೆ ಪಬ್ಲಿಕ್ ಅಫೇರ್ಸ್ ಜಪಾನ್, ಶ್ರೀ ಸುದರ್ಶನ್ ಸಾಹು ಮೆಡಿಸಿನ್ ಒಡಿಸ್ಸಾ, ಬೆಳ್ಳೆ ಮೊನ್ನಪ್ಪ ಹೆಗ್ಡಿ ಸೋಷಿಯಲ್ ವರ್ಕ್ ಕರ್ನಾಟಕ, ಶ್ರೀ ಬಿ ಬಿ ಲಾಲ್ ಆರ್ಕಿಯಾಲಜಿ, ಶ್ರೀಮತಿ ಸಿಂಧುಬಾಯ್ ಸಕ್ಪಾಲ್ ಸೋಷಿಯಲ್ ವರ್ಕ್ ಮಧ್ಯಪ್ರದೇಶ ಅಂತ ಇದೆ. ಸೊ ಇವರ ಹೆಸರುಗಳನ್ನೆಲ್ಲ ನೀವು ದಿನಪತ್ರಿಕೆಗಳಲ್ಲೆಲ್ಲ ನ್ಯೂಸಲ್ಲೆಲ್ಲ ಕೇಳಿರ್ಬೋದು. ಇಲ್ಲಿ ನಿಮಗೆ ಟಾಸ್ಕ್ ಇಷ್ಟೇ, ಅವರು ಯಾವ ಕ್ಷೇತ್ರಕ್ಕೆ ಅವರಿಗೆ ಆ ಪ್ರಶಸ್ತಿ ಸಿಕ್ಕಿದೆ ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಿಸಿದ ರಾಜ್ಯವನ್ನು, ಐ ಮೀನ್ ಸ್ಥಳ, ಐ ಮೀನ್ ಪ್ಲೇಸನ್ನು ಕೂಡ, ಪ್ರದೇಶ ಮತ್ತು ದೇಶವನ್ನು ಕೂಡ ನೀವಿಲ್ಲಿ ಗುರುತಿಸಬೇಕಾಗ್ತದೆ. ಓಕೆ ಓಕೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೇವೆ, ದಯವಿಟ್ಟು ನೋಡ್ಕೊಂಬಿಡಿ. ಸೊ ಇಲ್ಲಿ ನಿಮ್ಮ ಆಪ್ಷನ್ ಒಂದು ವೇಳೆ ಎ ಆಗಿದ್ರೆ, ದಟ್ ಈಸ್ ಫಸ್ಟ್ ಆ್ಯಂಡ್ ದ ಫೋರ್ತ್ ಆಪ್ಷನ್ ಆರ್ ಓನ್ಲಿ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಈಗ ನಾಲ್ವರ ಹೆಸರನ್ನು ಕೂಡ ನಾವು ಕೇಳಿದ್ದೇವೆ ಪದ್ಮ ಪ್ರಶಸ್ತಿಗೆ ಸಂಬಂಧಿಸಿದಾಗೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಈಗ ಶಿನ್ಜೋ ಎಬೆ ಪಬ್ಲಿಕ್ ಅಫೇರ್ಸ್ ಜಪಾನ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಹಿಂದಿನ, ಸೊ ಅವ್ರಿಗೆ ಡೆಫಿನೆಟ್ ಆಗಿ, ಸೊ ಆ ಮ್ಯಾಚ್ ಕರೆಕ್ಟ್ ಆಗಿದೆ. ಎರಡನೇದು ಸುದರ್ಶನ್ ಸಾಹು, ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲ ಅವರಿಗೆ ಲಭಿಸಿದ್ದು, ಬದಲಾಗಿ ಅವರಿಗೆ ಕಲಾಕ್ಷೇತ್ರದಲ್ಲಿ ಲಭಿಸಿರುವಂಥದ್ದು ಪದ್ಮ ಪ್ರಶಸ್ತಿ. ಹಾಗೂ ಅವರು ಒಡಿಸ್ಸಾದವರವರು. ಅದೇ ರೀತಿ ಬಿ ಎಂ ಹೆಗಡೆಯವರು, ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅದು ಸಿಕ್ಕಿರುವಂಥದ್ದು, ಹಾಗೂ ಅವರು ನಮ್ಮ ಕರ್ನಾಟಕದವರೇ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗ್ ಆಗ್ತದೆ, 2 ಕೂಡ ರಾಂಗ್ ಆಗಿದೆ. ಬಿ ಬಿ ಲಾಲ್ ಇವರಿಗೆ ಆರ್ಕಿಯಾಲಜಿ, ಪುರಾತತ್ವಕ್ಕೆ ಸಂಬಂಧಿಸಿದಾಗೆ ಸಿಕ್ಕಿರುವಂಥ ಒಂದು ಪ್ರಶಸ್ತಿ, ಹಾಗೂ ಇವರು ದೆಹಲಿಯಲ್ಲಿರುವವರು, ಅದು ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್. ಅದೇ ರೀತಿ ಸಿಂಧು ಥಾಯ್ ಸಕ್ಪಾಲ್ ಇವರಿಗೆ ಸಮಾಜ ಸೇವೆಗೆ ಒಲಿದಿರುವಂಥದ್ದು ಪದ್ಮ ಅವಾರ್ಡ್ಗಳು, ಬಟ್ ಶಿ ಇಸ್ ನಾಟ್ ಫ್ರಮ್ ಮಧ್ಯಪ್ರದೇಶ್, ಬಟ್ ಶಿ ಇಸ್ ಫ್ರಮ್ ಮಹಾರಾಷ್ಟ್ರ. ಸೊ ಈ ಆಸ್ಪೆಕ್ಟ್ಸ್ಗಳನ್ನು ನೋಡುವಾಗ ಈ ಐದು ಸ್ಟೇಟ್ಮೆಂಟ್ಗಳಲ್ಲಿ ಐದು ಜನರು ಕೂಡ ಪದ್ಮ ಪ್ರಶಸ್ತಿಗೆ 2021 ಭಾಜನರಾಗಿದ್ದರೂ ಕೂಡ ಅದಕ್ಕೆ ಸಂಬಂಧಿಸಿದ ಇತರ ಕ್ಷೇತ್ರ ಹಾಗೂ ಸ್ಥಳವು ರಾಂಗ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಆ್ಯಂಡ್ 4 ಆರ್ ಎಕ್ಸಾಕ್ಟ್ಲಿ ದ ರೈಟ್ ಒನ್. ಸೊ ಹಾಗಾಗಿ
ಆಪ್ಷನ್ ಒನ್ ಆ್ಯಂಡ್ ಫೋರ್ ಆರ್ ಎಕ್ಸಾಕ್ಟ್ಲಿ ರೈಟ್. ಸೊ ಈ ಥರದ ಪ್ರಶ್ನೆಗಳು ನೀವು ಹೆಚ್ಚಾಗಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಲ್ಲಿ ಖಂಡಿತವಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಇಫ್ ಯು ಸಿ ಡೈರೆಕ್ಟ್ ಕ್ವೆಶನ್ಸ್ಗಳು ಅಲ್ಲಿ ಬಹಳಷ್ಟು ಕಡಿಮೆ ಇರುವಂಥದ್ದು. ಸ್ಟೇಟ್ಮೆಂಟ್ ಟೈಪ್, ಅಸರ್ಷನ್ಸ್ ಆ್ಯಂಡ್ ರೀಸನಿಂಗ್, ದೀಸ್ ಆರ್ ದ ವೆರಿ ಕಾಮನ್ ಫಾರ್ಮ್ಸ್ ಆಫ್ ಕ್ವೆಶನ್ಸ್ ದಟ್ ಯು ಕ್ಯಾನ್ ಸಿ ಇನ್ ಯು ಪಿ ಎಸ್ ಸಿ ಆ್ಯಂಡ್ ಕೆ ಪಿ ಎಸ್ ಸಿ ಕ್ವೆಶನ್ ಪೇಪರ್ಸ್. ಈಗ ಸೊ ಇದಕ್ಕೆ ಸಂಬಂಧಿಸಿದ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಇಲ್ಲಿ ಸ್ಲೈಡ್ಸಲ್ಲಿ ಹಾಕಿದ್ದೇನೆ, ಯು ಕ್ಯಾನ್ ಪ್ಲೀಸ್ ಗೋ ಥ್ರೂ ದಿಸ್. ಇನ್ನೊಂದು ವಿಷಯ ಇಲ್ಲಿ ಪದ್ಮ ಅವಾರ್ಡ್ಸ್ಗೆ ಸಂಬಂಧಿಸಿದ ಹಾಗೆ ನನಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅವಾರ್ಡ್ಗಳ ಅನೌನ್ಸ್ಮೆಂಟ್ ಇದೆಯಲ್ಲ, ಅದನ್ನು ಗಣರಾಜ್ಯೋತ್ಸವ ದಿವಸ ಮಾಡ್ತಾರೆ. ದ ಅವಾರ್ಡ್ ವಿನ್ನರ್ಸ್ ಆರ್ ದ ಲಿಸ್ಟ್ ಇಸ್ ಅನೌನ್ಸ್ಡ್ ಆನ್ ದ ಈವ್ ಆಫ್ ರಿಪಬ್ಲಿಕ್ ಡೇ. ಬಟ್ ಅವಾರ್ಡ್ ಮಾಡುವುದಿದೆಯಲ್ಲ, ದಟ್ ಈಸ್ ಆನ್ ಅ ಸಪರೇಟ್ ಡೇ. ಸಪರೇಟ್ ಡೇ ಅಂತ ಹೇಳಿದರೆ ಹೆಚ್ಚಾಗಿ ಮಾರ್ಚ್ ಏಪ್ರಿಲ್ ಆ ಒಂದು ಅವಧಿಯಲ್ಲಿ ಹೆಚ್ಚಾಗಿ ಈ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ಭವನದಲ್ಲಿ ಅದನ್ನು ಕೊಡುವಂಥದ್ದು. ಸೊ ಇದಕ್ಕೆ ಕನ್ಫ್ಯೂಸ್ ಆಗಬಾರ್ದು ನೀವು. ಅವಾರ್ಡ್ಗಳ ಅನೌನ್ಸ್ಮೆಂಟ್ ರಿಪಬ್ಲಿಕ್ ಡೇ ದಿವಸ ಮಾಡ್ತಾರೆ, ಬಟ್ ಅವಾರ್ಡ್ ಕೊಡುವಂಥದ್ದು ಇನ್ನೊಂದು ವಿಶೇಷವಾದಂಥ ದಿನ, ಹೆಚ್ಚಾಗಿ ಮಾರ್ಚ್ ಏಪ್ರಿಲ್ನ ತಿಂಗಳುಗಳಲ್ಲಿ ಹೆಚ್ಚಾಗಿ ಕೊಡುವಂಥದ್ದು. ಸೊ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೇವೆ, ದಿ ಅವಾರ್ಡ್ಸ್ ಆರ್ ಅನೌನ್ಸ್ ದಿ ಒಕೇಷನ್ ಆಫ್ ರಿಪಬ್ಲಿಕ್ ಡೇ ಎವ್ರಿ ಇಯರ್. ಸೊ ಹೆಚ್ಚಿನವರು ಕನ್ಫ್ಯೂಸ್ ಮಾಡ್ತಾರೆ ರಿಪಬ್ಲಿಕ್ ಡೇ ದಿವಸನೇ ಕೊಡೋದಾ ಅಂತ ಹೇಳಿಬಿಟ್ಟು. ಸೊ ಪ್ಲೀಸ್ ರಿಮೆಂಬರ್, ಇಟ್ ಈಸ್ ಅನೌನ್ಸ್ಡ್ ಆನ್ ದ ರಿಪಬ್ಲಿಕ್ ಡೇ. ಓಕೆ, ಈ ಸಲದು 2021 ಸರಿಸುಮಾರು 119 ಪದ್ಮ ಪ್ರಶಸ್ತಿಗಳನ್ನು ಅವಾರ್ಡ್ ಜನರಿಗೆ ಕೊಡಲಾಗಿದೆ. ಅದರಲ್ಲಿ 7 ಪದ್ಮ ವಿಭೂಷಣನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ, 10 ಪದ್ಮ ವಿಭೂಷಣ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ, ಹಾಗೂ 102 ಪದ್ಮಶ್ರೀ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಇದರಲ್ಲಿ ಈ ಅವಾರ್ಡ್ ವಿನ್ನರ್ಸಲ್ಲಿ 29 ದೇ ಆರ್ ವಿಮೆನ್ ಆ್ಯಂಡ್ 10 ಫಾರಿನರ್ಸ್ ಅಥವಾ NRI, PIO, OCI ಕ್ಯಾಟಗರಿಯಲ್ಲಿರುವವರು ಆ್ಯಂಡ್ ಅನಿವಾಸಿ ಭಾರತೀಯರ ಆ ಲಿಸ್ಟಲ್ಲಿರುವಂಥದ್ದು. 16 ಮರಣೋತ್ತರ ಪ್ರಶಸ್ತಿಯನ್ನು ರೂಪದಲ್ಲಿ ಅದನ್ನು ನೀಡಲಾಗಿದೆ, ಹಾಗೂ ಒಬ್ಬರೇ ಒಬ್ಬರಿಗೆ ಟ್ರಾನ್ಸ್ಜೆಂಡರ್ ಅವಾರ್ಡ್ ಅವಾರ್ಡಿಯಾಗಿ ಅವರಿಗೆ ಅದು ಲಭಿಸಿದೆ. ಅದು ಅವರು ನಮ್ಮ ಕರ್ನಾಟಕದವರು. ಡೆಫಿನೆಟ್ಲಿ ಇವರ ಬಗ್ಗೆ ನಮ್ಮ ಮುಂದಿನ ಪ್ರಶ್ನೆಗಳಲ್ಲಿ ನಾವು ಚರ್ಚೆ ಮಾಡುವ. ಶೀಸ್ ಫ್ರಮ್ ಕರ್ನಾಟಕ. ಓಕೆ, ಸೊ ಒನ್ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳಿಗೆ ಸಂಬಂಧಿತ ಒಂದು ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಈಗ 3 ಪ್ರಶ್ನೆ. ಇಲ್ಲಿ 4 ಸ್ಟೇಟ್ಮೆಂಟ್ಸ್ಗಳಿವೆ, ಇಲ್ಲಿ ನೀವು ಕರೆಕ್ಟ್ ಆಪ್ಷನನ್ನು ನೀವು ಆಯ್ಕೆ ಮಾಡ್ಕೊಬೇಕು. ರಿಗಾರ್ಡಿಂಗ್ ದ ಪದ್ಮ ಅವಾರ್ಡ್ಸ್, ದೇ ಆರ್ ಗಿವನ್ ಇನ್ ವೇರಿಯಸ್ ಡಿಸಿಪ್ಲೀನ್ಸ್ ಆಫ್ ಆಕ್ಟಿವಿಟೀಸ್ ಲೈಕ್ ಆರ್ಟ್, ಸೋಷಿಯಲ್ ವರ್ಕ್, ಪಬ್ಲಿಕ್ ಅಫೇರ್, ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ, ಮೆಡಿಸಿನ್, ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್, ಸ್ಪೋರ್ಟ್ಸ್, ಸಿವಿಲ್ ಸರ್ವಿಸ್, ಫಿಲ್ಮ್ಸ್, ಅಕಾಡೆಮಿಕ್ಸ್ ಎಕ್ಸೆಟ್ರಾ ಅಂತ ಇದೆ. ಅದೇ ರೀತಿ ಪದ್ಮ ಅವಾರ್ಡಿನ ಒಂದು ಸಮಿತಿಗೆ ಸಂಬಂಧಿಸಿದ ಒಂದು ಸ್ಟೇಟ್ಮೆಂಟ್ ಕೂಡ ಇದೆ. ದಿ ಅವಾರ್ಡ್ಸ್ ಆರ್ ಕನ್ಫರ್ಡ್ ಆನ್ ದ ರೆಕಮೆಂಡೇಷನ್ಸ್ ಮೇಡ್ ಬೈ ದ ಪದ್ಮ ಅವಾರ್ಡ್ಸ್ ಕಮಿಟಿ, ವಿಚ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಕಲ್ಚರ್ ಎವ್ರಿ ಇಯರ್ ಅಂತ ಇದೆ. ಅಂದರೆ ಪದ್ಮ ಪ್ರಶಸ್ತಿ ಸಮಿತಿ ಪ್ರತಿ ವರ್ಷ ಸಂಸ್ಕೃತಿ ಸಚಿವಾಲಯವು ರಚಿಸುವ ಪದ್ಮ ಪ್ರಶಸ್ತಿ ಸಮಿತಿಯ ಶಿಫಾರಸುಗಳ ಮೇರೆಗೆ ಈ ಪ್ರಶಸ್ತಿಗಳನ್ನು ನೀಡ್ತಾರೆ ಅಂತ ಸ್ಟೇಟ್ಮೆಂಟ್ ಬಿಯಲ್ಲಿದೆ. ಆಪ್ಷನ್ ಸಿಯಲ್ಲಿ ಇಟ್ ಈಸ್ ಅವಾರ್ಡೆಡ್ ಬೈ ದ ಪ್ರೆಸಿಡೆಂಟ್. The awards are presented by the President of India, usually in the month of April or March every year. ಅಂತ ಇದೆ. ರಾಷ್ಟ್ರಪತಿಗಳು ಇದನ್ನು ನೀಡ್ತಾರೆ. ಈ ಪ್ರಶಸ್ತಿಗಳನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಇದನ್ನು ನೀಡ್ತಾರೆ ಅಂತ ಇದೆ. ಆ್ಯಂಡ್ ಆಪ್ಷನ್ ಡಿ, ಆಲ್ ದಿ ಅಬೌವ್. ಸೊ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಎ, ಬಿ, ಸಿ, ಡಿ ಆಪ್ಷನಲ್ಲಿ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟನ್ನಲ್ಲಿ ನೀವು ಆಯ್ಕೆ ಮಾಡ್ಕೊಬೇಕು. ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಆಪ್ಷನ್ ಸಿ ಆಗಿದ್ದರೆ ಸಿ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದರೆ ಆಪ್ಷನ್ ಎ ಕೂಡ ಅಲ್ಲಿ ತಪ್ಪಾಗಿರುವಂಥ ಆಪ್ಷನ್. ಯಾಕೆ ಅಂತೇಳಿದರೆ ಪದ್ಮ ಅವಾರ್ಡ್ಸನ್ನು ಬೇರೆ ಬೇರೆ ಡಿಸಿಪ್ಲಿನ್ಸ್ ಅಥವಾ ಫೀಲ್ಡ್ಗಳಲ್ಲಿ ಯಾವ ಫೀಲ್ಡ್ಗೆ ಕೊಡ್ತಾರೆ ಅಂತೇಳಿದರೆ ಆರ್ಟ್, ಸೋಷಿಯಲ್ ವರ್ಕ್, ಪಬ್ಲಿಕ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಟ್ರೇಡ್ ಆ್ಯಂಡ್ ಕಾಮರ್ಸ್, ಮೆಡಿಸನ್, ಲಿಟ್ರೇಚರ್ ಎಜುಕೇಷನ್, ಸ್ಪೋರ್ಟ್ಸ್, ಸಿವಿಲ್ ಸರ್ವಿಸ್ ಅಂತ ಇದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಬಟ್ ಇಲ್ಲಿ ನಮ್ಮ ಸ್ಟೇಟ್ಮೆಂಟಲ್ಲಿ ನಾವೇನು ಮೆನ್ಷನ್ ಮಾಡಿದ್ದೇವೆ, ಫಿಲ್ಮ್ಸ್, ಅಕಾಡೆಮಿಕ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದೇವೆ. ಸೊ ಫಿಲ್ಮ್ಸ್ ಅಂತ ಹೇಳಿ ಪ್ರತ್ಯೇಕ ಒಂದು ಅಂದರೆ ಪ್ರತ್ಯೇಕವಾದಂಥ ಒಂದು ಕ್ಷೇತ್ರಕ್ಕೆ ಅಲ್ಲಿ ಕೊಡಲಾಗುವುದಿಲ್ಲ. ಸೊ ಆ ನಿಟ್ಟಿನಲ್ಲಿ ಸೊ ಹಾಗಾಗಿ ಎವ್ರಿ ಸ್ಟೇಟ್ಮೆಂಟನ್ನು ನೀವು ನೀಟಾಗಿ ನೋಡ್ಕೊಬೇಕಾಗ್ತದೆ. ಪ್ರತಿ ಸ್ಟೇಟ್ಮೆಂಟಲ್ಲೂ ಕೂಡ ನಮ್ಮನ್ನು ಮಿಸ್ಲೀಡ್ ಮಾಡುವಂಥ ಕೆಲವೆಲ್ಲ ಅಂಶಗಳನ್ನು ಇಡ್ತಾರೆ. ಸೊ ಪರೀಕ್ಷಾ ದೃಷ್ಟಿಯಲ್ಲಿ ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ಸ್ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಒಂದೇ ಸ್ವಿಂಗಲ್ಲಿ ನಾವು ಹೆಚ್ಚಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ಳುವಾಗ ಇದು ಕರೆಕ್ಟ್ ಅಂತ ನಾವು ಭಾವಿಸ್ಬಿಡ್ತೇವೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಎ ಅದಕ್ಕೋಸ್ಕರದು ತಪ್ಪಾಗಿದೆ. ಫಿಲ್ಮ್ಸ್, ಅಕಾಡೆಮಿಕ್ಸ್ ಅಂತ ಹೇಳಿ ಪ್ರತ್ಯೇಕ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಗುವುದಿಲ್ಲ. 2 ಸ್ಟೇಟ್ಮೆಂಟ್ ನೋಡಿ, ಪದ್ಮ ಅವಾರ್ಡ್ಸ್ ಕಮಿಟಿ ಇಟ್ ಈಸ್ ನಾಟ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಕಲ್ಚರ್. ಈ ಪದ್ಮ ಅವಾರ್ಡ್ಸ್ ಸಮಿತಿ ಇದೆಯಲ್ಲ,
ಇದನ್ನು ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಂಸ್ಕೃತಿ ಸಚಿವಾಲಯ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡುವುದಲ್ಲ ಅಥವಾ ರಚನೆ ಮಾಡುವುದಲ್ಲ, ಬದಲಾಗಿ ದೇ ಆರ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಎವ್ರಿ ಇಯರ್. ಸೊ ಪ್ರತಿ ವರ್ಷ ಇದನ್ನು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ರಚಿಸ್ತಾರೆ ಹಾಗೂ ಅವರ ಶಿಫಾರಸಿನ ಆಧಾರದ ಮೇಲೆ ಆನಂತರ ಅದನ್ನು ರಾಷ್ಟ್ರಪತಿಯವರಿಗೆ ಕಳಿಸಿ ಅಲ್ಲಿ ಅದು ಫೈನಲೈಸ್ ಆಗಿ ಅದು ಡಿಕ್ಲೇರ್ ಆಗುವಂಥದ್ದು. ಇಸ್ ಇಟ್ ಕ್ಲಿಯರ್? ಆ್ಯಂಡ್ ಒನ್ಸ್ ಅಗೇನ್ ಯು ಹ್ಯಾವ್ ಟು ಥಿಂಕ್ ದಟ್ ದ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್ ದ ಒಕೇಶನ್ ಆಫ್ ರಿಪಬ್ಲಿಕ್ ಡೇ ಆಫ್ ಎವ್ರಿ ಇಯರ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಬಿ ಕೂಡ ಅಲ್ಲಿ ತಪ್ಪಾಗ್ತದೆ. ಆಪ್ಷನ್ ಡಿ ಅಂತೂ ಡೆಫಿನೆಟ್ಲಿ ಆಪ್ಷನ್ ಹೋಗ್ತದೆ. ಹಾಗಾಗಿ ಆಪ್ಷನ್ ಸಿ ಎಂಬುದು ಕರೆಕ್ಟ್ ಆಗಿರ್ತದೆ, ಯಾಕಂದರೆ ಈ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡೋದು ರಿಪಬ್ಲಿಕ್ ಡೇಯಲ್ಲಿ ಆದರೂ ಕೂಡ ಅದನ್ನು ಪ್ರೆಸೆಂಟ್ ಮಾಡೋದು ರಾಷ್ಟ್ರಪತಿಯವರು ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ನ ಒಂದು ವಿಶೇಷ ದಿನದಲ್ಲಿ ಅದನ್ನು ಆರಿಸಿಕೊಂಡು ಅದನ್ನು ಆ ಪ್ರಶಸ್ತಿಯನ್ನು ವ್ಯಕ್ತಿಗಳಿಗೆ ನೀಡುವಂಥದ್ದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸ್ಟೇಟ್ಮೆಂಟ್ ಬಿ. ಸ್ಟೇಟ್ಮೆಂಟ್ ಮೀನ್ ಸಿ ಈಸ್ ದ ರೈಟ್ ಆನ್ಸರ್ ದೇರ್. ಇಲ್ಲಿ ನಾವು ನೋಡ್ಬೋದು, ಹಾಂ ಓಕೆ, ಸೊ ಪದ್ಮ ಅವಾರ್ಡ್ಸ್ ಅಂತ ಹೇಳಿದರೆ ಅದು ಮೂರು ಕ್ಯಾಟಗರಿಯಲ್ಲಿ ಕೊಡ್ತಾರೆ. ಪದ್ಮ ವಿಭೂಷಣ್ ಅದು ಎಕ್ಸೆಪ್ಷನಲ್ ಮತ್ತು ಡಿಸ್ಟಿಂಗ್ವಿಶ್ ಸರ್ವಿಸ್, ಪದ್ಮಭೂಷಣ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಆಫ್ ದಿ ಹೈಯರ್ ಆರ್ಡರ್, ಪದ್ಮಶ್ರೀ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್. ಸೊ ಇನ್ನೊಂದಿಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಈ ಪದ್ಮ ಅವಾರ್ಡ್ಸ್ ಆರ್ ಕನ್ಫರ್ಡ್ ದ ರೆಕಮೆಂಡೇಷನ್ಸ್ ಮೇಡ್ ಬೈ ದ ಪದ್ಮ ಅವಾರ್ಡ್ಸ್ ಕಮಿಟಿ. ಸೊ ಪ್ರತಿ ವರ್ಷ ನಾಮಿನೇಷನ್ಸನ್ನು ಕರೀತಾರೆ. ಸೊ ಆ ನಾಮಿನೇಷನ್ಗೆ ಅನ್ವಯವಾಗಿ ಆ ಸಮಿತಿಯ ಆಯ್ಕೆ ಅನ್ವಯ ಅದರ ಶಿಫಾರಸನ್ನು ಪ್ರಧಾನಮಂತ್ರಿಯವರ ಆನಂತರ ರಾಷ್ಟ್ರಪತಿಯವರ ಅಪ್ರೂವಲ್ಗೋಸ್ಕರ ಕಳಿಸಿ ಆನಂತರ ಅದು ಫೈನಲೈಸ್ ಆಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಅಂಶ ನೀವು ಗಮನಿಸಬೇಕು, ದ ನಾಮಿನೇಷನ್ ಪ್ರಾಸೆಸ್ ಓಪನ್ ಟು ಪಬ್ಲಿಕ್, ಸೆಲ್ಫ್ ನಾಮಿನೇಷನ್ ಕೂಡ ಮಾಡ್ಕೊಬಹುದು ಅಂತ ಇದರಲ್ಲಿ ಒಂದು ಅವಕಾಶ ಇದೆ. ತನ್ನ ಒಬ್ಬ ವ್ಯಕ್ತಿ ತನ್ನ ಬಗ್ಗೆನೇ ನಾಮಿನೇಷನ್ ಮಾಡಿಕೊಂಡು ರೆಕಮೆಂಡೇಷನ್ಸ್ ಶಿಫಾರಸುಗಳನ್ನು ಕಳಿಸ್ಬೋದು. ಸೊ ಹೆಚ್ಚಾಗಿ ಪತ್ರಿಕೆಗಳಲ್ಲಿ ಇದರ ಬಗ್ಗೆ ನೋಟಿಫಿಕೇಷನ್ಸ್ ಎಲ್ಲ ಬರ್ತದೆ. ಸೊ ಅದಕ್ಕೆ ಅನುಗುಣವಾಗಿ ಸೆಲ್ಫ್ ನಾಮಿನೇಷನ್ಗೂ ಕೂಡ ಅವಕಾಶ ಇದೆ. ಈಗ ಕ್ವೆಶನ್ ನಂಬರ್ 4, ಇಲ್ಲಿ ನೀವು ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟನ್ನು ಆಯ್ಕೆ ಮಾಡ್ಕೊಬೇಕು. ಓಕೆ, ಆಲ್ ನಾಮಿನೇಷನ್ಸ್ ರಿಸೀವ್ಡ್ ಫಾರ್ ಪದ್ಮ ಅವಾರ್ಡ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ದ ಪದ್ಮ ಅವಾರ್ಡ್ಸ್ ಕಮಿಟಿ ವಿಚ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಎವ್ರಿ ಇಯರ್. ಪದ್ಮ ಪ್ರಶಸ್ತಿಗಳಿಗಾಗಿ ಸ್ವೀಕರಿಸುವ ಎಲ್ಲ ನಾಮಪತ್ರಗಳನ್ನು ಪ್ರತಿ ವರ್ಷ ಪ್ರಧಾನಮಂತ್ರಿ ರಚಿಸುವ ಪದ್ಮ ಪ್ರಶಸ್ತಿಯ ಸಮಿತಿಯ ಮುಂದೆ ಇದನ್ನು ಇಡಲಾಗ್ತದೆ. ಓಕೆ, ನೆಕ್ಸ್ಟ್, ದ ಪದ್ಮ ಅವಾರ್ಡ್ಸ್ ಕಮಿಟಿ ಇಸ್ ಹೆಡೆಡ್ ಬೈ ದ ಕ್ಯಾಬಿನೆಟ್ ಸೆಕ್ರೆಟರಿ ಆ್ಯಂಡ್ ಇನ್ಕ್ಲೂಡ್ಸ್ 4 to 6 ಎಮಿನೆಂಟ್ ಪರ್ಸನ್ಸ್ ಆಸ್ ಮೆಂಬರ್. ಸೊ ಪದ್ಮ ಪ್ರಶಸ್ತಿಯ ಸಮಿತಿಯು ಕ್ಯಾಬಿನೆಟ್ ಕಾರ್ಯದರ್ಶಿ ನೇತೃತ್ವದಲ್ಲಿದ್ದು ಇದರಲ್ಲಿ 4 to 6 ಶ್ರೇಷ್ಠ ವ್ಯಕ್ತಿಗಳು ಸದಸ್ಯರಾಗಿ ಒಳಗೊಂಡಿದ್ದಾರೆ. ಸಿ ಆಪ್ಷನ್ ಏನು ಹೇಳ್ತಿದೆ, ರೆಕಮೆಂಡೇಷನ್ಸ್ ಆಫ್ ದ ಕಮಿಟಿ ಆರ್ ಸಬ್ಮಿಟೆಡ್ ಟು ದ ಪ್ರೈಮ್ ಮಿನಿಸ್ಟರ್ ಫಾರ್ ಅಪ್ರೂವಲ್ ಆ್ಯಂಡ್ ಅವಾರ್ಡೆಡ್. ಸಮಿತಿಯು ಶಿಫಾರಸುಗಳನ್ನು ಪ್ರಧಾನಮಂತ್ರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸಿ ಅಲ್ಲಿ ಆನಂತರ ಪ್ರಶಸ್ತಿಯನ್ನು ನೀಡುವುದು ಅಂತ ಇದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ತಿಳಿಸ್ತದೆ. ಸೊ ಇಲ್ಲಿ ವಾಟ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್? ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಮಾತ್ರ, ಯಾಕಂದರೆ ಉಳಿದವೆಲ್ಲವೂ ಕೂಡ ತಪ್ಪಾಗಿದೆ. ಸೊ ಏನೇನು ಸ್ಟೇಟ್ಮೆಂಟ್ಗಳು ಏನು ತಪ್ಪಾಗಿದೆ ಅಂತದನ್ನು ನಾವು ವಿಶ್ಲೇಷಣೆಯಲ್ಲಿ ಮಾಡ್ಕೊಂಡು ಹೋಗುವ. ಫಸ್ಟ್ ಸ್ಟೇಟ್ಮೆಂಟ್ ಎ ಆಪ್ಷನ್ ಈಸ್ ಎಕ್ಸಾಕ್ಟ್ಲಿ ರೈಟ್, ಯಾಕಂದರೆ ಪದ್ಮ ಪ್ರಶಸ್ತಿಗೆ ಸಂಬಂಧಿಸಿದಾಗೆ ಇದನ್ನು ಪದ್ಮ ಅವಾರ್ಡ್ಸ್ ಕಮಿಟಿಯ ಒಂದು ನಾಮಿನೇಷನ್ ಅದರ ಕಮಿಟಿಯ ಮುಂದೆ ಪ್ಲೇಸ್ ಮಾಡ್ತದೆ ಹಾಗೂ ಈ ಕಮಿಟಿಯನ್ನು ಪ್ರತಿ ವರ್ಷ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಅದನ್ನು ರಚಿಸ್ತದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಎ ಈಸ್ ಎಕ್ಸಾಕ್ಟ್ಲಿ ರೈಟ್. ಈಗ ಸ್ಟೇಟ್ಮೆಂಟ್ ಆಪ್ಷನ್ ಬಿ ಯಾಕೆ ತಪ್ಪಾಗಿದೆ ಅಂತ ನಾವಿಲ್ಲಿ ನೋಡ್ಕೊಬೇಕು. ಓಕೆ, ಈಗ ಆಲ್ ದ ಪದ್ಮ ಅವಾರ್ಡ್ಸ್ ಕಮಿಟಿ ಈಸ್ ಹೆಡೆಡ್ ಬೈ ದ ಕ್ಯಾಬಿನೆಟ್ ಸೆಕ್ರೆಟರಿ, ಕ್ಯಾಬಿನೆಟ್ ಸೆಕ್ರೆಟರಿ ಅವರನ್ನು ಹೆಡ್ ಮಾಡ್ತಾರೆ. ಆ್ಯಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಹೋಮ್ ಸೆಕ್ರೆಟರಿ, ಗೃಹ ಕಾರ್ಯದರ್ಶಿಯವರನ್ನು ಒಳಗೊಂಡಿರ್ತದೆ. ಅದರ ಜೊತೆಯಲ್ಲಿ ಸೆಕ್ರೆಟರಿ ಟು ದ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಕಾರ್ಯದರ್ಶಿಯವರು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ ಅಥವಾ ಈ ಸಮಿತಿಯಲ್ಲಿ ಅವರು ಒಳಗೊಂಡಿರ್ತಾರೆ. ಅದರ ಜೊತೆಯಲ್ಲಿ 4 to 6 ವಿಶಿಷ್ಟ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥ ಸದಸ್ಯರನ್ನು ಕೂಡ ಈ ಸಮಿತಿಯೊಳಗೆ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಆಪ್ಷನಲ್ಲಿ ಏನು ಹೇಳಿದ್ದೇವೆ ಅಂತ ಹೇಳಿದರೆ, ಪದ್ಮ ಅವಾರ್ಡ್ಸ್ ಕಮಿಟಿ ಈಸ್ ಹೆಡೆಡ್ ಬೈ ದ ಕ್ಯಾಬಿನೆಟ್ ಸೆಕ್ರೆಟರಿ ಆ್ಯಂಡ್ ಇನ್ಕ್ಲೂಡ್ಸ್ 4 to 6 ಎಮಿನೆಂಟ್ ಪರ್ಸನ್ಸ್ ಅಂತ ಉಂಟು. ಸೊ ಬರೀ 4 to 6 ಎಮಿನೆಂಟ್ ಪರ್ಸನ್ಸ್ ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿ ಅವರು ಮಾತ್ರ ಅಲ್ಲ, ಬದಲಾಗಿ ಕ್ಯಾಬಿನೆಟ್ ಸೆಕ್ರೆಟರಿ ಜೊತೆ ಜೊತೆಯಲ್ಲಿ ಹೋಮ್ ಸೆಕ್ರೆಟರಿ, ಸೆಕ್ರೆಟರಿ ಟು ದ ಪ್ರೆಸಿಡೆಂಟ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ 4 to 6 ಎಮಿನೆಂಟ್ ಪರ್ಸನ್ಸ್ ಆಸ್ ಮೆಂಬರ್ಸ್ ಆರ್ ಆಲ್ಸೋ ದೇರ್. ಇಸ್ ಇಟ್ ಕ್ಲಿಯರ್? ಹಾಗೂ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾಕೆ ತಪ್ಪಾಗಿದೆ? ಸಿ ಸ್ಟೇಟ್ಮೆಂಟ್, ದ ರೆಕಮೆಂಡೇಷನ್ಸ್ ಆಫ್ ದ ಕಮಿಟಿ ಆರ್ ಸಬ್ಮಿಟೆಡ್ ಟು ದ ಪ್ರೈಮ್ ಮಿನಿಸ್ಟರ್ ಫಾರ್ ಅಪ್ರೂವಲ್ ಆ್ಯಂಡ್ ಅವಾರ್ಡೆಡ್. ಬರೀ ಪ್ರೈಮ್ ಮಿನಿಸ್ಟರ್ನ ಅಪ್ರೂವಲ್ ತೆಗೆದುಕೊಂಡು ಬರೀ ಅವಾರ್ಡ್ ಆಗುವುದಲ್ಲ ಅದು, ಬದಲಾಗಿ ಪ್ರೈಮ್ ಮಿನಿಸ್ಟರ್ ಶಿಫಾರಸು
ರಾಷ್ಟ್ರಪತಿಯವರಿಗೆ ಮಾಡಬೇಕು, ಮತ್ತು ಅಲ್ಲಿ ಅದು ಫೈನಲೈಸ್ ಆಗಿ ಆ ನಂತರ ಆ ಪ್ರಶಸ್ತಿಯ ಲಿಸ್ಟಲ್ಲಿ ಫೈನಲೈಸ್ ಮಾಡಿ ಅದನ್ನು ಡಿಕ್ಲೇರ್ ಮಾಡುವಂಥದ್ದು. ಸೊ ಹಾಗಾಗಿ ಇಟ್ ಈಸ್ ನಾಟ್ ಕಮಿಂಗ್ ಓನ್ಲಿ ಆ್ಯಂಡ್ ಅಂದರೆ ಪ್ರಧಾನ ಮಂತ್ರಿಯವರ ವ್ಯಾಪ್ತಿಯ ಅಡಿಯಲ್ಲಿ ಮಾತ್ರ ಬರುವಂಥದ್ದಲ್ಲ, ಇಟ್ ಹ್ಯಾಸ್ ಟು ಬಿ ರೆಫರ್ ಟು ದ ಪ್ರೆಸಿಡೆಂಟ್ ಹೂ ವಿಲ್ ದೆನ್ ಫೈನಲೈಸ್ ದ ಲಿಸ್ಟ್ ಆ್ಯಂಡ್ ಅವಾರ್ಡ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಕ್ವೆಶನ್ ನಂಬರ್ 4ಗೆ ಸಂಬಂಧಿಸಿದಾಗೆ ಓನ್ಲಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 6, ಹೂ ವಾಸ್ ಅ ಫಸ್ಟ್ ಇಂಡಿಯನ್ ಲೇಡಿ ಆಕ್ಟ್ರೆಸ್ ಟು ರಿಸೀವ್ ದ ಪದ್ಮಶ್ರೀ ಅವಾರ್ಡ್? ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳಾ ನಟಿ ಯಾರು? ಸೊ ಆಪ್ಷನ್ ಎ ಸ್ಮಿತಾ ಪಾಟೀಲ್, ಆಪ್ಷನ್ ಬಿ ನರ್ಗೀಸ್ ದತ್, ಆಪ್ಷನ್ ಸಿ ಮೀನಾ ಕುಮಾರಿ, ಆ್ಯಂಡ್ ಆಪ್ಷನ್ ಡಿ ಮಧುಬಾಲ ಅಂತ ಇದೆ. ಇಲ್ಲಿ ಆಫ್ ಕೋರ್ಸ್ ಮದರ್ ಇಂಡಿಯಾ ಖ್ಯಾತಿಯ ನರ್ಗೀಸ್ ದತ್, ಶಿ ವಾಸ್ ಅ ಫಸ್ಟ್ ಇಂಡಿಯನ್ ಆಕ್ಟ್ರೆಸ್ ಟು ರಿಸೀವ್ ದ ಪದ್ಮಶ್ರೀ ಅವಾರ್ಡ್ ಇನ್ ದ ಇಯರ್ 1958. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆ, ಪದ್ಮ ಪ್ರಶಸ್ತಿಗೆ ಸಂಬಂಧಿಸಿದಾಗೆ ಇಲ್ಲೊಂದಿದೆ ಪ್ರಶ್ನೆ, ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಲು ನಿರಾಕರಿಸಿದ ಪತ್ರಕರ್ತ ಯಾರು? ಹೂ ವಾಸ್ ಅ ಜರ್ನಲಿಸ್ಟ್ ಹೂ ರೆಫ್ಯೂಸ್ ಟು ಆಕ್ಸೆಪ್ಟ್ ದ ಪದ್ಮ ಭೂಷಣ್? ಸೊ ಆಪ್ಷನ್ ಎ ಶೇಖರನ್ ನಾಯರ್, ಆಪ್ಷನ್ ಬಿ ಖುಷ್ವಂತ್ ಸಿಂಗ್, ಆಪ್ಷನ್ ಸಿ ರತನ್ ತಿಯಂ, ಆ್ಯಂಡ್ ಆಪ್ಷನ್ ಡಿ ಅರುಣ್ ಶೌರಿ. ಸೊ ಇಲ್ಲಿ ಆಫ್ ಕೋರ್ಸ್ ಟ್ರೈನ್ ಟು ಪಾಕಿಸ್ತಾನ್ ಖ್ಯಾತಿಯ ಖುಷ್ವಂತ್ ಸಿಂಗ್ ಅವರು ಪದ್ಮಭೂಷಣನ್ನು ನಿರಾಕರಿಸಿದಂಥ ಒಬ್ಬರು ಪತ್ರಕರ್ತರು. ಯಾತಕ್ಕೋಸ್ಕರ ಈ ರೀತಿ ಮಾಡಿದರು? ಸೊ ನಾವೆಲಿಸ್ಟ್ ಖುಷ್ವಂತ್ ಸಿಂಗ್, ಹೂ ಆಕ್ಸೆಪ್ಟೆಡ್ ದ ಪದ್ಮಭೂಷಣ್ ಇನ್ 1974 ಇನ್ ದ ಕ್ಯಾಟಗರಿ ಆಫ್ ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್, ಹಿ ರಿಟರ್ನ್ಡ್ ಇಟ್ ಇನ್ ದ ಇಯರ್ 1984 ಟು ಪ್ರೊಟೆಸ್ಟ್ ದ ಇಂಡಿಯನ್ ಮಿಲಿಟರೀಸ್ ಆಪರೇಷನ್ ಆಫ್ ಬ್ಲೂ ಸ್ಟಾರ್. ಲೇಟರ್ ಇನ್ ದ ಇಯರ್ 2007 ಹಿ ವಾಸ್ ಅವಾರ್ಡೆಡ್ ದ ಪದ್ಮ ವಿಭೂಷಣ್. ಸೊ ಖುಷ್ವಂತ್ ಸಿಂಗ್ ಅವರಿಗೆ 1974 ಪದ್ಮಭೂಷಣ್ ಅವಾರ್ಡ್ ಅವರಿಗೆ ಲಭಿಸಿತು. ಆದರೆ 1984 ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೇಳುವಂಥ ಒಂದು ಕಾರ್ಯಾಚರಣೆ ಏನು, ಬಿಂಡ್ರನ್ವಾಲೆಯನ್ನು ಮಟ್ಟ ಹಾಕಲಿಕ್ಕೆ ಏನು ನಮ್ಮ ಕೇಂದ್ರ ಸರ್ಕಾರ ಮಾಡಿತು, ಆ ಸಂದರ್ಭದಲ್ಲಿ ಸ್ವರ್ಣ ಮಂದಿರವು ಬಹಳಷ್ಟು ಧ್ವಂಸಗೀಡಾಗಾಯಿತು. ಅದಕ್ಕೆ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೇಳಿಬಿಟ್ಟು ಒಂದು ಹೆಸರಲ್ಲಿ ಅವರನ್ನು ಮಟ್ಟ ಹಾಕಿದಂಥ ಒಂದು ಪ್ರಕ್ರಿಯೆ ನಮಗೆಲ್ಲ ಇತಿಹಾಸದಲ್ಲಿ ತಿಳಿದಿದೆ. ಆದರೆ ಈ ಪ್ರಕ್ರಿಯೆಯಿಂದ, ಆಪರೇಷನ್ ಬ್ಲೂ ಸ್ಟಾರಿಂದ ನಿಮಗೆಲ್ಲ ತಿಳಿದಿರುವ ಹಾಗೆ ಸಿಖ್ಖರಿಗೆ ಬಹಳಷ್ಟು ಇದರಿಂದ ನೋವು ಉಂಟಾಗಿದೆ. ಯಾಕೆಂದರೆ ಅವರ ಸ್ವರ್ಣ ಮಂದಿರ ಬಹಳಷ್ಟು ಇದರಿಂದ ಹಾನಿಗೀಡಾಗಿದ್ದು, ಸೊ ಎಲ್ಲೋ ಒಂದು ರೀತಿ ಧಾರ್ಮಿಕ ರೀತಿಯಲ್ಲಿ ಅವರಿಗೆ ಬಹಳಷ್ಟು ಅದು ನೋವು ತಂದಿತ್ತು. ಸೊ ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೆ ಅಥವಾ ಅದಕ್ಕೆ ವಿರುದ್ಧವಾಗಿ ಅಂದರೆ ಅದನ್ನು ಇದು ಮಾಡಲಿಕ್ಕೆ ಇನ್ ದ ಇಯರ್ 1984 ಹಿ ರಿಟರ್ನ್ಸ್ ದಿ ಅವಾರ್ಡ್. ಬಟ್ ಅಗೇನ್ ಆಫ್ಟರ್ ಇನ್ ದ ಇಯರ್ 2007 ಹಿ ವಾಸ್ ಅವಾರ್ಡೆಡ್ ದ ಪದ್ಮ ವಿಭೂಷಣ್. ಓಕೆ, ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 8. ಇದೊಂಥರ ವಿಶೇಷವಾಗಿರುವಂಥ ಕ್ವೆಶ್ಚನ್. ಈ ಕೆಳಕಂಡ 4 ಸ್ಟೇಟ್ಮೆಂಟ್ಗಳನ್ನು ಗಮನಿಸಿ, ಇದೊಂದು ಭಾರತ ರತ್ನ ಅವಾರ್ಡ್ಗೆ ಸಂಬಂಧಿಸಿದ್ದು. ಓಕೆ, ಪದ್ಮ ಅವಾರ್ಡ್ಸ್ಗಿಂತ ಶ್ರೇಷ್ಠವಾಗಿರುವಂಥ ಅವಾರ್ಡ್ ಅಂತ ಹೇಳಿದರೆ ಅದು ಭಾರತ ರತ್ನ ಅವಾರ್ಡ್. ಇದು ಅದರ ನಂತರದ ಅವಾರ್ಡ್ಗಳು, ಪದ್ಮ ಅವಾರ್ಡ್ಸ್ನ ಕ್ಯಾಟಗರಿಗಳು. ಸೊ ಭಾರತ ರತ್ನಕ್ಕೆ ಸಂಬಂಧಿಸಿದಾಗೆ ದೆರ್ ಆರ್ 4 ಸ್ಟೇಟ್ಮೆಂಟ್ಸ್. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ, ಭಾರತ ರತ್ನ ಪ್ರಶಸ್ತಿ ಮಾಡಿದ ನಂತರ ಅದನ್ನು ಸ್ವೀಕರಿಸುವವರು ರಾಷ್ಟ್ರಪತಿಯಿಂದ ಸಹಿ ಮಾಡಿದ ಒಂದು ಸನದ್ ಅಥವಾ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಾರೆ, ಅದರ ಜೊತೆಯಲ್ಲಿ ಪದಕವನ್ನು ಕೂಡ ಪಡ್ಕೊಳ್ತಾರೆ. ಸೊ ಆನ್ ಕನ್ಫರ್ಮೆಂಟ್ ಆಫ್ ದ ಭಾರತ ರತ್ನ ಅವಾರ್ಡ್ ದ ರೆಸಿಪಿಯಂಟ್ ರಿಸೀವ್ಸ್ ಅ ಸನದ್ ಆರ್ ಸರ್ಟಿಫಿಕೇಟ್ ಸೈನ್ಡ್ ಬೈ ದ ಪ್ರೆಸಿಡೆಂಟ್ ಆ್ಯಂಡ್ ಅ ಮೆಡೇಲಿ. ಆಪ್ಷನ್ ಬಿ ಏನು ಹೇಳ್ತದೆ, ದಿ ಅವಾರ್ಡ್ ಡಸ್ ನಾಟ್ ಕ್ಯಾರಿ ಎನಿ ಮಾನಿಟರಿ ಗ್ರಾಂಟ್, ಪ್ರಶಸ್ತಿಯು ಯಾವುದೇ ವಿತ್ತೀಯ ಅನುದಾನವನ್ನು ಹೊಂದಿಲ್ಲ. ಥರ್ಡ್, ಇನ್ ಟರ್ಮ್ಸ್ ಆಫ್ ಆರ್ಟಿಕಲ್ 18(1) ಆಫ್ ದ ಕಾನ್ಸ್ಟಿಟ್ಯೂಷನ್, ದಿ ಅವಾರ್ಡ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ಪ್ರಿಫಿಕ್ಸ್ ಆರ್ ಅ ಸಫಿಕ್ಸ್ ಟು ಅ ರೆಸಿಪಿಯಂಟ್ಸ್ ನೇಮ್. ಸಂವಿಧಾನದ ವಿಧಿ 18(1) ಪ್ರಕಾರ ಪ್ರಶಸ್ತಿಯನ್ನು ಸ್ವೀಕರಿಸುವವರು ತಮ್ಮ ಹೆಸರಿಗೆ ಪೂರ್ವ ಪ್ರತ್ಯಯ ಅಥವಾ ಪ್ರತ್ಯಯವಾಗಿ ಈ ಭಾರತ ರತ್ನ ಅಂತಹ ಪದವನ್ನು ಬಳಸುವಾಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಡಾಕ್ಟ್ರೇಟ್ ಪಡ್ಕೊಂಡವರು ಡಾಕ್ಟರ್ ಸೊ ಆ್ಯಂಡ್ ಸೊ ಅಂತ ನಾವು ಹೇಗೆ ಕರೆಸ್ಕೊಳ್ತೇವೆ, ಅದೇ ರೀತಿ ಭಾರತ ರತ್ನ ಇಂಥವರು ಅಂತ ಹೇಳಲಿಕ್ಕೆ ಅಲ್ಲಿ ಬರುವುದಿಲ್ಲ. ಯಾಕೆಂದರೆ 18(1) ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ ಅದಕ್ಕೆ ಅನುವು ಮಾಡಿ ಕೊಡುವುದಿಲ್ಲ. ಆ್ಯಂಡ್ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಾಗೆ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂಥ ಉತ್ತರ. ಯಾಕೆಂದರೆ ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿದರೆ ಅದರಲ್ಲಿ ಒಂದು ಸರ್ಟಿಫಿಕೇಟ್ ಸೈನ್ ಮಾಡಿ, ಪ್ರೆಸಿಡೆಂಟ್ ರಾಷ್ಟ್ರಪತಿಯವರ ಸೈನ್ ಮಾಡಿದಂಥ ಒಂದು ಸರ್ಟಿಫಿಕೇಟ್ ಮತ್ತು ಒಂದು ಮೆಡಲ್, ದಟ್ ಈಸ್ ಅ ಮೇನ್ ಥಿಂಗ್. ಇದು ಯಾವುದೇ ರೀತಿಯ ನಗದು ರೂಪದ ಬಹುಮಾನವನ್ನು ಅದು ಹೊಂದಿರುವುದಿಲ್ಲ, ಅದು ಕೂಡ ಕರೆಕ್ಟ್ ಆಗಿದೆ. ಹಾಗೂ 18(1) ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಆಗಿ ಎಲ್ಲೂ ಕೂಡ ಭಾರತ ರತ್ನ ಅಂತ ಹೇಳಿ ಅವರ ಹೆಸರಿನ ಜೊತೆ ಬಳಸುವಾಗಿಲ್ಲ. ಹಾಗಿದ್ರೆ ಹೇಗೆ ಬಳಸಬೇಕು, ಅದಕ್ಕೊಂದು ಪ್ರೊವಿಷನ್ ಇದೆ. ಇನ್ ಟರ್ಮ್ಸ್ ಆಫ್ ಆರ್ಟಿಕಲ್ 18(1) ಆಫ್ ದ ಕಾನ್ಸ್ಟಿಟ್ಯೂಷನ್,
ಅದಕ್ಕೆ ಅವರ ಬಯೋಡೇಟಾದಲ್ಲಿ ಅವರ ಈ ರೀತಿಯಾಗಿ ಸೇರಿಸಲಿಕ್ಕೆ ಇಚ್ಛಿಸಿದರೆ ದೇ ಹ್ಯಾವ್ ಟು ಯೂಸ್ ಇಟ್ ಲೈಕ್ ಅವಾರ್ಡೆಡ್ ಭಾರತ್ ರತ್ನ ಬೈ ದ ಪ್ರೆಸಿಡೆಂಟ್ ಅಥವಾ ರೆಸಿಪಿಯೆಂಟ್ ಆಫ್ ಭಾರತ್ ರತ್ನ ಅವಾರ್ಡ್ ಅಂತ ಹೇಳಿ ಆ ರೀತಿಯಾಗಿ ಅದನ್ನು ಉಲ್ಲೇಖಿಸಬೇಕೇ ಹೊರತು ತಮ್ಮ ಹೆಸರಿಗೆ ಅದರ ಪದ ಜೋಡಣೆ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ನಾವು ಕಾಣ್ಬೋದು. ಸೊ ಆ ನಿಟ್ಟಿನಲ್ಲಿ ನೋಡಿದರೆ ಆಪ್ಷನ್ ಡಿ ಈ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಭಾರತ್ ರತ್ನ ಪ್ರಶಸ್ತಿಗೆ ಸಂಬಂಧಿಸಿದಾಗಿ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ಸ್. ಕ್ವೆಶ್ಚನ್ ನಂಬರ್ 9. ವಿಚ್ ಟ್ರಾನ್ಸ್ಜೆಂಡರ್ ಪರ್ಸನ್ ರಿಸೀವ್ಡ್ ದ ಪದ್ಮ ಅವಾರ್ಡ್ ಫಾರ್ ದ ಇಯರ್ 2021 2021 ವರ್ಷಕ್ಕೆ ಯಾವ ತೃತೀಯ ಲಿಂಗ ವ್ಯಕ್ತಿ ಪದ್ಮ ಪ್ರಶಸ್ತಿಯನ್ನು ಪಡೆದರು? ಆ್ಯಂಡ್ ಅವರು ಒಬ್ಬರೇ ಒಬ್ಬರು ಈ ವರ್ಷ ಅದನ್ನು ಪಡ್ಕೊಂಡವರು. ಸೊ ಅಫ್ಕೋರ್ಸ್ ಅವರು ನಮ್ಮ ಕರ್ನಾಟಕದವರೇ, ಕೆಂಚಮ್ಮ ಜೋಗತಿ ಅಂತ ಹೇಳಿಬಿಟ್ಟು ಜಾನಪದ ಲೋಕದಲ್ಲಿ ಬಹಳಷ್ಟು ಒಂದು ಹೆಸರನ್ನು ಸೃಷ್ಟಿಸಿದವರು. ಸೊ ಈ ಅವಾರ್ಡ್ ಗೋಸ್ ಟು ಆಪ್ಷನ್ ಎ ಅಲ್ಲಿರುವಂತಹ ಕೆಂಚಮ್ಮ ಜೋಗತಿಯವರು. ಓಕೆ, ಸೊ ಇದಿಷ್ಟು ಇವತ್ತಿನ ಪದ್ಮ ಅವಾರ್ಡ್ಸ್ಗೆ ಸಂಬಂಧಿಸಿದ ವಿಷಯಗಳು ಅಥವಾ ಪ್ರಶ್ನೆಗಳು. ಸ್ಟೇಟ್ಮೆಂಟ್ ಟೈಪ್ ಪ್ರಾಬ್ಲಮ್ಸ್ ಆಗಿರುವ ಕಾರಣ ನಾನು ಇಷ್ಟೇ ಹೇಳೋದು, ಎಸ್ಪೆಷಲಿ ನೀವು ಯಾವುದೇ ಪರೀಕ್ಷೆಗೆ ನೀವು ರೆಡಿ ಆಗುವ, ಯಾಕಂದರೆ ಇದು ನಾನು ಪರೀಕ್ಷೆಗೆ ತೆಗೆದುಕೊಂಡಂಥ ಒಂದು ವಿಧಾನ. ಡೈರೆಕ್ಟ್ ಕ್ವೆಶ್ಚನ್ಸನ್ನು ಅಟೆಂಪ್ಟ್ ಮಾಡುವ ಬದಲು ನೀವು ಈ ರೀತಿ ಸ್ಟೇಟ್ಮೆಂಟ್ ಟೈಪ್ಸ್, ಯಾವಾಗಲೂ ಅದೇ ಹೇಳ್ತೇನೆ ನಾನು, ಈ ರೀತಿಯ ಕ್ವೆಶ್ಚನ್ಸನ್ನು ನೀವು ಅಟೆಂಪ್ಟ್ ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ, ಪ್ರತಿ ಕ್ವೆಶ್ಚನಲ್ಲಿ ನಿಮಗೆ ಅನಾಲಿಸಿಸ್ ಮಾಡುವಂಥ ಒಂದು ಅವಕಾಶ ಸಿಗ್ತದೆ, ನಿಮಗೆ ಕೋರಿಲೇಷನ್ ಮಾಡುವಂಥ ಅವಕಾಶಗಳು ಸಿಗ್ತದೆ. ಅದರ ಜೊತೆಯಲ್ಲಿ ಒಂದು ಪ್ರಶ್ನೆಯಲ್ಲಿ ಹಲವಾರು ಇತರ ವಿಚಾರಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗ್ತದೆ. ಸೊ ಇದಿಷ್ಟು ಇವತ್ತು ಪದ್ಮ ಅವಾರ್ಡ್ಸ್ಗೆ ಸಂಬಂಧಿಸಿದ 9 ಪ್ರಶ್ನೆಗಳು. ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ಖಂಡಿತವಾಗಿ ನಿಮ್ಮ ಲೈಕ್ಸ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗಿ ನಿಮಗೆ ನೋಟಿಫಿಕೇಷನ್ಸ್ನ ಮಾಹಿತಿಗಳು, ಮುಂಬರುವಂಥ ವೀಡಿಯೋಗಳ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಸೊ ಇಷ್ಟು ಹೇಳ್ತಾ ಅದೇ ರೀತಿ ಕಮೆಂಟಲ್ಲಿ ನಿಮಗೆ ಯಾವ ಕ್ಲಾಸಸ್ಗಳ ಬಗ್ಗೆ, ಯಾವ ಟಾಪಿಕ್ಸ್ಗಳ ಬಗ್ಗೆ ಈ ರೀತಿ ಕ್ಲಾಸಸ್ ಬೇಕು ಅಂತ ಹೇಳಿದರೂ ಕೂಡ ಅದೇ ರೀತಿಯಾಗಿ ನಾನು ಡಿಸೈನ್ ಮಾಡ್ಬೋದು, ಅಂದರೆ ಆ ರೀತಿಯ ಪ್ರಶ್ನೆಗಳನ್ನು ಹಾಕ್ಬೋದು ಅಂತ ಹೇಳ್ತಾ ಐ ವಿಲ್ ಎಂಡ್ ಮೈ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಸೇಫ್, ಹ್ಯಾವ್ ಎ ನೈಸ್ ಡೇ.